ಕೊಟ್ಟಿದೆ, ಏನದು ವೀಣಾ ಮಾಡಿ ಅದೇನಪ್ಪ ಇವ್ರು ಬೇರೆ ಹೇಳ್ಕೊಂಡು ಕೂತಿದ್ದೇನು. ಬೇರೆ ಅಂದ್ರೆ ಏನು ಅಂತ ಗೊತ್ತಾಗುತ್ತೆ. ಬೇರೆ ಅಂದ್ರೆ ನಿಜವಾಗಿ ಬೇರೆ ಅನ್ನೋದು ಯಾವುದು ಸಂಕೇತ ಗೊತ್ತೋ, ಯಾಜ್ಞವಲ್ಕಿಯರು ಒಂದ್ಕಡೆ ಒಂದು ಮಾತಾಡ್ತಾರೆ ಏನಂದ್ರೆ ನಿಮಗೆ ಬ್ರಹ್ಮನನ್ನು ಸಾಕ್ಷಾತ್ ತಿಳಿಸಿಕೊಳ್ಬೇಕು ಶುರುವಾದ ವಿಧಾನ ಏನಂದ್ರೆ ಬೇರೆ ಭಾಷೆಗಳಿದೆ. ವೀಣಾವಾದನ ತತ್ವಜ್ಞ ಪರಂ ಬ್ರಹ್ಮಾದಿ ಗಚ್ಚತಿ. ಇದಕ್ಕೆ ಕಾರಣ ಏನಂದ್ರೆ ವೇದವಾದ ಸ್ಥಳದಲ್ಲಿ ಅವರು ವೀಣೆ ಬಾರಿಸುತ್ತಾರೆ. ವೀಣೆ ಬಾರಿಸುವುದಕ್ಕೆ ಅರ್ಥ ಏನಂದ್ರೆ ವೀಣೆ ಎನ್ನುವುದು ನಮ್ಮ ದೇಶದಲ್ಲಿ ಸಂಗೀತದ ಮೂಲ ಸ್ವರವನ್ನು ಹಿಡಿಯುವ ಅತ್ಯಂತ ಪ್ರಾಚೀನವಾದ ಒಂದು ಇನ್ಸ್ಟ್ರೂಮೆಂಟ್. ಆಮೇಲೆ ನಾವು ಸರಸ್ವತಿ ವೀಣೆ ನೀಡಿಕೊಂಡಿದ್ದಾಳೆ. ಆಂಜನೇಯ ದೊಡ್ಡ ಸಂಗೀತಗಾರ ವೀಣಾಪಾಣಿ ಆಂಜನೇಯ ಅಂತ ಸ್ತುತಿ ಮಾಡಿದ್ದಾರೆ. ಹನುಮಂತ ವೀಣಾಪಾಣಿ, ಸರಸ್ವತಿ ವೀಣಾಪಾಣಿ, ನಾರದರು ವೀಣಾಪಾಣಿ, ಅವರು ವಿಪಂಚಿತವರು ಬೇರೆ ಇದೆಲ್ಲ. ಆದ್ರೆ ಈ ವೀಣೆಯನ್ನು ಅವರು ಭಗವದ್ ಭಕ್ತಿ ಮತ್ತು ಜ್ಞಾನಕ್ಕೆ ಸಂಕೇತವಾಗಿ ಬಳಸ್ತಾರೆ. ಜ್ಞಾನ ಭಕ್ತಿಗಳ ಸಂಕೇತವಾಗಿ ವೀಣೆ ಹೊರತು ವೀಣೆ ಅಂದ್ರೆ ಯಾವುದೋ ಒಂದು ಯಾವ ರಾಗ ಬಾರಿಸ್ತಾಳೆ ಅವರು 24 ಗಂಟೆಗೆ ವೀಣೆ ಹಿಡ್ಕೊಂಡು ಅದ್ರ ಕಡೆ ಇಟ್ಟಿಗೆ ಇಲ್ವಾ? ಇದೆಲ್ಲ ಪ್ರಶ್ನೆ. ವೀಣೆ ಎನ್ನುವುದು ಸರಸ್ವತಿಯ ನಮ್ಮ ಉಪಾಸನೆ ಮಾಡಲಿಕ್ಕೆ ಅದು ಒಂದು ಸಂಕೇತ. ವೀಣೆ ಎನ್ನುವುದು ಯಾವುದರ ಸಂಕೇತ? ನಾದದ ಸಂಕೇತ. ವೀಣೆ ಎಂದು ಬಲ್ಲವನು ಭಗವತ್ ಸಾಕ್ಷಾತ್ಕಾರ ಪಡೆಯುತ್ತಾನೆ ಎಂದು ಯಾಜ್ಞವಲ್ಕಿ ಹೇಳಿದ್ರೆ ಅರ್ಥ ಏನು ಅಂತ ನಾನು ತಿಳ್ಕೊಳ್ಳೋಣ. ಅರ್ಥ ಒಂದು ವಿಷಯ ಗೊತ್ತಾ, ನಾವು ಎಷ್ಟು ಶಾಸ್ತ್ರ ಓದಿದ್ರೂ ಕೂಡ ಬರೇ ಬುದ್ಧಿಶ್ ನಾಲೆಜ್ ನಲ್ಲಿ ನಾವು ನಿಂತೋಗು, ಅದರ ಒಳಗಿನ ಸಾರ ಒಳಗೆ ಪ್ರವೇಶವಾಗದೆ ಬರೀ ಶಾಸ್ತ್ರ ಪ್ರಾತಿನಿತ್ಯ ಇನ್ನೊಬ್ಬರ ಹತ್ರ ವಾಕ್ಯಾರ್ಥ ಮಾಡಿ ಶಾಲ ಹೊತ್ತು ಬಂದಂತೆ ಒಂದು ಏನೋ ಉಪಯೋಗ ಇಲ್ಲದೆ ಓದಿತ್ತು. ಆದರೆ ಅದರ ಏಕಾಗ್ರತೆ ಧ್ಯಾನ ಮನನ ಯಾವುದು ಕೂಡ ಓದಿದ್ದರಿಂದ ಸಾಧ್ಯ ಆಗುವುದಿಲ್ಲ. ಅದು ಬೇರೆ ಸಾಧನೆ ಬೇಕು. ಓದಿದ್ದರಿಂದ ಧ್ಯಾನವಾಗಿ ಬರುವುದಿಲ್ಲ, ಓದಿದ್ದರಿಂದ ಸುಮ್ಮನೆ ಸಮಾರಂಜನೆ ಆಗುವುದಷ್ಟೇ. ಆ ಏಕಾಗ್ರತೆ ಬರುವುದು ಬೇರೆ ಸಾಧನೆ. ಒಮ್ಮೊಮ್ಮೆ ಓದಿದ್ದು ಏಕಾಗ್ರತೆಗೆ ಬಾಧಕವಾಗುವುದು. ಯಾಕೆ? ಓದುವುದರಿಂದ ಮನುಷ್ಯನಿಗೆ ಮೊದಲು ಬರುವುದೇನು ಗೊತ್ತುಂಟು? ಈಗೋ ನಾನು ದೊಡ್ಡರಿದ್ದು ಅಂತ ಅಂದ್ರೂ ಈಗೋ ಇದೋ ಅದರ ಮುಗಿತ ಬರುತ್ತೆ. ಮತ್ತೆ ಏನು ಖಾತ್ರಿ ಇಲ್ಲ. ಓದುವುದು ಬಹಳ ಅಪಾಯಕಾರಿಯಾದ ಒಂದು ಅಂಶ ಇದೆ. ಅದರಲ್ಲಿ ಓದಿನ ಜೊತೆಗೆ ನಮಗೆ ಈಗೋ ಬಂದು ಅಹಂಕಾರ ಬಂದರೆ ಪೂರ್ಣವಾಯಿತು. ಹಾಗಾದ್ರೆ ಆ ಎಚ್ಚರದಿಂದ ವಿದ್ಯಾ ಜಗಾತಿ ವಿನಯಂ, ಓದಿನ ಜೊತೆಗೆ ಅಹಂಕಾರ ಬರದಂತೆ ಬಹಳ ಎಚ್ಚರ ವಹಿಸಬೇಕು. ಬಹಳ ಕಷ್ಟ. ಓದ್ತಾ 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 ಅಹಂಕಾರ ಬರುತ್ತೆ. ಆದ್ರೆ ವೀಣೆಯಲ್ಲಿ ಏನು ಅಂದ್ರೆ, ವೀಣೆ ನಾನು ದೊಡ್ಡ ವೈದಿಕ ಅಂತ ಅಹಂಕಾರಕ್ಕೋಸ್ಕರ ಹೇಳಿದ್ದಲ್ಲ. ವೀಣೆ ಬಾರಿಸುವುದರಲ್ಲಿ ನಾದದಲ್ಲಿ ತನ್ಮಯತೆ ಬರ್ತದೆ. ಅದು ಶಾಸ್ತ್ರದಲ್ಲಿ ಶುರುವಾಗಿ ಬರುತ್ತೆ. ಕಾನ್ಸಂಟ್ರೇಷನ್ ಈಸ್ ಪಾಸಿಬಲ್ ಥ್ರೂ ಮ್ಯೂಸಿಕ್. ಇಟ್ ಈಸ್ ಈಸಿಯರ್. ಸಂಗೀತದಲ್ಲಿ ಮೈಮರೆಯುವಷ್ಟು ಶಾಸ್ತ್ರದಲ್ಲಿ ಮೈಮರೆಯಲಿಕ್ಕೆ ಬರುವುದಿಲ್ಲ. ನಾದ ಸಂಗೀತದ ಜ್ಞಾನಿಗಳಲ್ಲಿ ನಾವು ಶಿಶುನು ವ್ಯಕ್ತಿ ಪಶುನು ವ್ಯಕ್ತಿ ವ್ಯಕ್ತಿ ಗಾನಗಳ ಸಂಪಾಣಿ ಇದ್ದದ್ದು ಒಂದು ಪುಟ್ಟ ಮಗುವು ಕೂಡ ಒಳ್ಳೆ ಹಾಡು ಹೇಳಿದ್ರೆ ಹಾಡುವುದು ನಿಲ್ಲಿಸ್ಬಿಡಿ. ಹಾಡುವುದು ನಿಲ್ಲಿಸದೇ ಇದ್ರೆ ಹಾಡುವ ತಾಯಿಯಲ್ಲಿ ಡಿಫೆಕ್ಟ್ ಇದೆ ಅಂತ ನಾನು ಸರಿಯಿಲ್ಲ ಅಂತ. ಇಲ್ಲಿ ನಾವು ಹಾಡಿದ್ರೆ ನಮ್ಮ ಮಗುವನ್ನು ತಿಳಿದ್ರೆ ನೀವು ಹಾಡೋದ್ರಲ್ಲಿ ಸಂತೋಷ ಇದೆ ಅಂತ. ಆ ನಾದಕ್ಕೆ ಅದು ಪ್ರಾಣಿಗಳೇ. ಆಮೇಲೆ ಅಷ್ಟೇ ಅಲ್ಲ, ಪ್ರಾಣಿಗಳು ಎಡಗಾರ್ಥ ಎಂದು ನಾವು ಉದಯರಾಗ ಹಾಡಿ ಹಾಡ್ತಾ ಹಾಡು ಕರೆದ್ರೆ ದನಗಳು ಮೈ ಮರದ ಕೆಚ್ಚಿನಲ್ಲಿ ಹಾಲಲ್ಲಿ ಎಣಿಸಿಕೊಂಡಾಗ ಸಸ್ಯಗಳು ಮರಗಳ ಮುಂದೆ ಗಿಡಗಳ ಮುಂದೆ ಹಾಡಿದ್ರೆ ಅವು ಬೇಗ ಚಿಗುರಿದಾಗ ಬೇಗ ಆಗಬಿಡ್ತಾರೆ. ಸಮಸ್ತ ಪ್ರಪಂಚದ ಚರಾಚರಾತ್ಮಕವಾದ ಪ್ರಪಂಚ ಸಂಗೀತಕ್ಕೆ ಮೈ ಬರೆಯುತ್ತದೆ, ಶಾಸ್ತ್ರಕ್ಕೆ ಮೈ ಬರೆಯುತ್ತದೆ. ಅದರಿಂದ ಸಂಗೀತ ನಾದರ ಉಪಾಸನೆ ಉಂಟಲ್ಲ, ಓಂಕಾರದ ಉಪಾಸನೆ ಇಲ್ವಾ? ಓಂಕಾರ ಭಜನ ಶ್ರುತಿ ಅಂತ. ಇದು ವೀಣೆಯಲ್ಲಿ ಏನು ಬಾರಿಸೋದು ಅಂದ್ರೆ ಶಬ್ದದ ಅರ್ಥವನ್ನು ಮಾತ್ರ ತಿಳ್ಕೊಂಡ್ರೆ ಸಾಲದು. ನಾದಕ್ಕೆ ಹೋಗಬೇಕು, ಸಾಹಿತ್ಯಕ್ಕಿಂತ ಹಿಂದಕ್ಕೆ ಸಂಗೀತಕ್ಕೆ ಹೋಗಬೇಕು. ನಮ್ಮ ಭಾಷೆಯೂ ಕೂಡ ಅರ್ಥ ಇರುವುದು ಮೊದಲು ಮನುಷ್ಯ ಭಾಷೆಯ ಮೂಲಕ ಒಬ್ಬರಿಗೊಬ್ಬರು ವ್ಯವಹಾರ ಮಾಡ್ತಾ ಇದ್ದೀವಿ. ಬಹಳ ಹಿಂದೆ ಈಗ ಭಾಷಾಶಾಸ್ತ್ರಜ್ಞರು ಹೇಳಿದ್ರೆ ಮನುಷ್ಯ ಭಾಷೆ ಕಲಿಯ ಮುಂಚೆ ಏನ್ ಮಾಡ್ತಿದ್ದ ಅಂದ್ರೆ ಅವಾಗ ನಾಟ್ಯ ಮತ್ತು ಸಂಗೀತದ ಮೂಲಕ ಮಾತಾಡ್ತಾರೆ. ನಾಟ್ಯ ಅಂದ್ರೆ ಭರತನಾಟ್ಯ ಸ್ಕೂಲಿಗೆ ಹೋಗಿ ಕಲಿಯೋದಲ್ಲ, ಮನುಷ್ಯ ಅವ್ರಿಗೆ ಏನ್ ಬೇಕೋ ಹಾಗೆ ಅಭಿನಯ ಮಾಡ್ತಾರೆ. ಅಂತ ಅದು ಗೊತ್ತಿಲ್ಲ ಅಂತ ಈಗ ಅಂತ ಬಾ ಅಂತ ಈಗ ಭರತನಾಟ್ಯ ಕಲಿಬೇಕಾಗಿಲ್ಲ. ಮೊದಲು ನಮ್ಮ ಬಾ ಅಂತ ಹೇಳುವ ಶಬ್ದವನ್ನು ಭಾಷೆಯನ್ನು ಕಲಿಯುವ ಮುಂಚೆ ಹೀಗೆ ನಾವು ಅಭಿನಯದಿಂದ ನಮ್ಮ ಅಭಿಪ್ರಾಯದಲ್ಲಿ ಇನ್ನೊಬ್ಬರಿಗೆ ಹೇಳಿದೆವು. ಆಮೇಲೆ ಆದ್ರಿಂದ ಅದು ತುಂಬಾ ಚೆನ್ನಾಗಿದೆ ಅಂತ ಅಲ್ಲಿ ಏನು ಶಬ್ದ ಇಲ್ಲ. ಯಾಕಂದ್ರೆ ಬಹಳ ಚೆನ್ನಾಗಿದ್ರೆ ನಮಗೆ ಭಾಷೆಯಲ್ಲಿ ಒಂದು ಶಬ್ದ ಇಲ್ಲ. ಏನು ಅಷ್ಟೇ ಏನು ಚೆನ್ನಾಗಿದೆ ಹೇಳಿಕಾಗುದಿಲ್ಲ, ಭಾಷೆ ಚೆನ್ನಾಗಿದೆ ಹೇಳೋದಕ್ಕೆ ಆಗೋದಿಲ್ಲ. ಆದ್ರಿಂದ ಮತ್ತೆ ಭಾಷೆಯಲ್ಲಿಯೂ ನಾದವೇ, ನಾವು ಭಾಷೆ ಕಲಿತವೇನು ಕೂಡ ನಾದದಿಂದ ಅಲ್ವಾ? ಇರುವೆಯ ನಾದರು ಈ ವೇದದಲ್ಲಿ ಉದಾಹರಣ ಅಂತ ಏನು ನಾದವರು ಏನು ನಾದರು ಇದು ಅನ್ನ
だ出られなかったじゃないでしょうね。
ನಾಡದಲ್ಲಿ ಅರ್ಥವನ್ನು ಹುಡುಕುತ್ತೆ. ಆಗ ನಿಜವಾದಂತಹ ಅರ್ಥ ಅದು. ಭಗವಂತನ ಗುಣಗಳನ್ನ ನಾಡುಗಳಲ್ಲಿ ಸರ್ವೇ ಐದನೇ ಉಪನಿಷತ್ ಸರ್ವೇ ಘೋಷಾ ಸರ್ವೇ ವೇದಾ ಸರ್ವಾಹೃತ ಪ್ರಾಣ ಏವ ಸರ್ವೇ ಘೋಷಾ ಪ್ರಪಂಚದ ಎಲ್ಲ ನಾಡುಗಳು ಭಗವಂತನಲ್ಲಿ ಹೇಳ್ತಾರೆ. ಈ ಸ್ಥಿತಿಯನ್ನು ಹುಟ್ಟಬೇಕಾಗಿದ್ದರೆ ನಾಡು ಬಸಬೇಕು. ಅದರ ಸಂಕೇತ ನೀಡಿ ಸರಸ್ವತಿ ಬರೆಯ ಶಬ್ದಗಳಲ್ಲಿ ಭಗವಂತನನ್ನು ಕಾಣುವವಳಲ್ಲ, ಪ್ರತಿಯೊಂದು ನಾದನಲ್ಲಿ ಭಗವಂತನನ್ನು ಕಾಣುವಳು, ಪ್ರತಿಯೊಂದು ನಾದನಲ್ಲಿ ಓಂಕಾರದ ಅರ್ಥವನ್ನು ಕಾಣುವಳು ಎಂಬುದಕ್ಕೋಸ್ಕರ ವೀರಾಪಾಣಿ ಅಂದರು. ಆಂಜನೇಯನು ಅದಕ್ಕೆ ವೀರಾಪಾಣಿ ಅಂತ ನಾರದರು ನೀನು ಹೇಳಿಕೊಂಡು ಅದಕ್ಕೋಸ್ಕರ ಒಂದು ಭಗವದ್ಗೀತೆ ಒಂದು ಶ್ಲೋಕ ಇದೆ, ಸತತಂ ಕೀರ್ತಯಂತೋ ಮಾಂ ಅಂತ ಒಂದು ಶ್ಲೋಕ ಇದೆ ನೋಡಿ. ಎಲ್ಲಿ ಹಾಗೆ ಭಗವಂತ ಯಾವ ರೀತಿ ಅರಿವು ಕೊಡ್ತಾರೆ ಅಂತ ಹೇಳಿ ಬರುವುದಿಲ್ಲ. ಸತತಂ ಕೀರ್ತಯಂತಮ್ಮ ಅಂದ್ರೆ ನಿರಂತರ ಮುಂದೆ ಯಾವಾಗಲೂ ವಿದ್ಯಾಗ್ರಂಥ ಯಾವಾಗಲೂ ಭಗವಂತನ ಕೀರ್ತನೆ ಮಾಡುವರು ಅಂತ ಒಂದು ಸಹಜವಾದ ಅರ್ಥ. ಅದಕ್ಕೆ ಬೇರೆ ಒಂದು ಅರ್ಥ ನನಗೂ ಹೇಳುವುದಿಲ್ಲ. ಯಾವತ್ತೂ ಕೂಡ ನಾನು 40 ವರ್ಷದಿಂದ ಭಗವದ್ಗೀತೆ ಹೇಳ್ತಾ ಇದ್ದೇನೆ, ಸತತಂ ಕೀರ್ತಯಂತಮ್ಮ ಅಂದ್ರೆ ನಿರಂತರವಾಗಿ ಭಗವಂತ ಧ್ಯಾನ ಮಾಡುವರು ಅಂತ ಅನ್ನುವುದಲ್ಲದೆ ಅದರ ಇನ್ನೊಂದು ಹೊಸ ಮುಖ ಇರಬಹುದು ಅಂತ ನನಗೆ ಉಳಿದಿರಲಿಲ್ಲ. ನನ್ನ ವಿದ್ಯಾರ್ಥಿನಿಯಾದ ಒಬ್ಬಳು ಹುಡುಗಿ ಒಂದು ಸತಿ ಕರೆದು ಸತತಂ ಕೀರ್ತಯಂತೋ ಮಾ ಅಂತಂದ್ರೆ ವೀಣೆಯನ್ನು ಬಾರಿಸ್ತಾ ಭಗವಂತನನ್ನು ಧ್ಯಾನ ಸ್ತುತಿಸುವುದು ಅಂತ ಅರ್ಥ ಆಗುವುದಿಲ್ಲ ವಿಚಾರಣೆ ಅಂತ ಕೇಳಿದ್ರು. ನನಗೆ ಶಾಕ್ ಆಗಬಾರ್ದು, ಯಾಕೆಂದ್ರೆ ಸಂಸ್ಕೃತದಲ್ಲಿ ತತ ಅಂತಂದ್ರೆ ತಂತೈವಾದ್ಯ, ತಂತೀವಾದ್ಯ ಸತತಂ ಅಂದ್ರೆ ತಂತೀವಾದ್ಯದ ಜೊತೆಗೆ ಕೀರ್ತಯಂತ ಹೋಗುದು. ಮತ್ತೆ ನಾಡದರು ಆಂಜನೇಯ ಸರಸ್ವತಿ ಎಲ್ಲ ಹಾಗೆ ಮಾಡುದು, ಸತತಂ ಅಂದ್ರೆ ತಂತೀವಾದ್ಯದ ಜೊತೆಗೆ ತಂತೀವಾದ್ಯದ ಸಹಿತವಾಗಿ ಭಗವಂತನ ಕೀರ್ತನೆ ಮಾಡುದು ಅಂತ ಅರ್ಥ ಮಾಡಿದ್ರೆ ಸ್ವಾರಸ್ಯ ಬರುದು. ತಾಯಿ ನಿನ್ನ ಶಿಷ್ಯರಿರುವುದು ನಿನ್ನ ಪಾದಕ್ಕೆ ನನ್ನ ತಲೆ ಗಟ್ಟಿಸ್ತೀವಿ. ಯಾಕೆಂದ್ರೆ ಒಂದು ಹೊಸ ಅರ್ಥ ಹೇಳಿಬಿಟ್ಟಿರುತ್ತೆ ತಲೆಯ ಬಳೆಯದಿತ್ತು. ಒಂದು ಹೊಸ ಅರ್ಥ ಎಲ್ಲಿ ಯಾರಲ್ಲಿ ಯಾವ ರೀತಿಯ ಹೊಸ ಆವಿಷ್ಕಾರವನ್ನು ಭಗವಂತ ಮಾಡ್ತಾರೆ ಅಂತ ಹೇಳಿ ಗುರುವಿಲ್ಲ. ನೀನು ನನಗೆ ಗುರು ಶಿಷ್ಯರಲ್ಲ ಇದ್ಮೇಲೆ, ಯಾಕೆಂದ್ರೆ ನಿನ್ನ ತಲೆ ನಿನ್ನ ಕಾಲಿನ ತಲೆ ಕಟ್ಟಿಸ್ಬೇಕು ಅಂತ ಹೊಸ ಅರ್ಥ ಹೇಳಿಬಿಟ್ಟೆ. ಆ ಶ್ಲೋಕಕ್ಕೆ ನಾವು ಸಂಸ್ಕೃತ ಓದೋರೆಲ್ಲ ನಿನ್ನ ಮುಂದೆ ವ್ಯರ್ಥವಾಗಬೇಕು, ಯಾಕೆಂದ್ರೆ ನಮಗೆ ಹಳೆಯದ ಒಂದು ಅರ್ಥ ಹೇಳಿಬಿಟ್ಟೆ. ಹಾಗೆ ಸತತ ಕೀರ್ತ ಇದ್ದ ಭಗವಂತನ ಕೀರ್ತನೆ ಪದದ ಜೊತೆಗೆ ತತ ಅಂದ್ರೆ ತಂತಿವಾದ್ಯ ಸಂಸ್ಕೃತ ಸತತಂ ವೀಣಾಧಿಕಂ ಅಂತ. ಅದರಿಂದ ಸತತದ ಜೊತೆಗೆ ಇದ್ರೆ ವೀಣೆಯ ಜೊತೆಗೆ ಅಂದ್ರೆ ನಾದೋಪಾಸನೆಯ ಜೊತೆಗೆ ಭಗವಂತನನ್ನು ಭಗವಂತನ ಕೀರ್ತನೆ ಮಾಡುವಾಗ ನಾವು ಹಾಡುಗಳು ಅಂತಂದ್ರೆ ಅದನ್ನು ನಾದ ಉಂಟು ನೋಡಿ, ಅದೇ ಶಬ್ದ ಅಲ್ಲ ಸಂಗೀತ. ಅದರಿಂದ ಕೃಷ್ಣ ವೇದಾನಾಂ ಸಾಮವೇದೋಸ್ಮಿ, ಯಾಕೆ ವೇದ ಸಾಮ ಉಳಿದ ವೇದಗಳಲ್ಲಿ ಬರೀ ಶಬ್ದ ಇದ್ರೆ ಸಾಮವೇದ ಶಬ್ದ ಜೊತೆಗೆ ನಾದ ಉಪಾಸನೆ ಇದೆ, ನಾದದ ಅನುಸಂಧಾನ ಇದೆ. ಆದ್ದರಿಂದ ಅದು ಬಹಳ ಮಹತ್ವವಾದ ಉಪಾಸನೆ. ಅದನ್ನ ಸೂಚಿಸುತ್ತದೆ ಸಾಮವೇದ ಓಂಕಾರ ನಾದ ಇದೆಲ್ಲದರ ಸಂಕೇತವಿದೆ. ಸಂಗೀತದ ಇನ್ಸ್ಟ್ರೂಮೆಂಟ್ಗಳಲ್ಲಿ ಓಲ್ಡೆಸ್ಟ್ ಇನ್ಸ್ಟ್ರೂಮೆಂಟ್ ಇದ್ದ ಯಜ್ಞದಲ್ಲಿ ಶತತಂತ್ರಿ ಅಂತ 3 ತಂತಿಗಳ ಮೇಲೆ ಬಳಸ್ತಿದ್ರು. ಶತತಂತ್ರಿ ಅದೇ ಈಗ ಸಂತೂರು ಅಂತ ಸಂತೂರು ಅಂತ ಹೇಳ್ತಾರೆ. ಈಗ ಸಂತೂರು ವಾದ್ಯ ಅಂತ ಹೇಳಿದ್ದಾರೆ. ಸಂತೂರು ಒಂದು ಶತತಂತ್ರಿ ಅಂತ ಅದರ ಗುರುವಿನಲ್ಲಿ ವೇದದಲ್ಲಿ ಇದೆ. ಶತತಂತ್ರಿಯನ್ನು ಬಳಸಬೇಕು ಅಂತ ಬಹಳ ಪುರಾತನವಾದ ವಾದ್ಯ ವೀಣೆ ತಂತಿವಾದ್ಯ ಅಷ್ಟೇ. ಇನ್ನೊಂದು ಅಷ್ಟು ಪುರಾತನವಾದ ಇನ್ನೊಂದು ಕೊಳಲು ಅದನ್ನೇ ತಿಳಿದವ ಕೃಷ್ಣ ತನ್ನ ಅವತಾರದಲ್ಲಿ. ಹೀಗೆ ಅವತಾರಗಳಲ್ಲಿ ಭಗವಂತನು ತನ್ನ ಅವತಾರದಲ್ಲಿ ಸಂಗೀತಕ್ಕೆ ಎಷ್ಟು ಮಹತ್ವ ಕೊಟ್ಟಿದ್ದಾರೆ, ನಾದಕ್ಕೆ ಎಷ್ಟು ಮಹತ್ವ ಕೊಟ್ಟಿದ್ದಾರೆ ಅದನ್ನು ತೋರಿಸುವುದಕ್ಕೋಸ್ಕರ ವೀರಾವಾಣಿ ಅಂಥ ಬ್ರಹ್ಮಾಣಿ. ಬ್ರಹ್ಮಾಣಿ ಅಂದ್ರೆ ಬ್ರಹ್ಮನ ಭಕ್ತಿ ಅಂತ ಒಂದರ್ಥ. ಆ ಅರ್ಥ ಇನ್ನೇ ಹೇಳಿಯಾಗಿದೆ ಅಲ್ಲಿ ಚಿತ್ರದುರ್ಗದ ನನ್ನ ರಾಣಿ ಅಂದ್ರೆ ಬಂದ್ರೆ ಬ್ರಹ್ಮಾಣಿ ಅಂದ್ರೆ ಬಂದೆ. ಬ್ರಹ್ಮಾಣಿ ಅಂತ ಯಾಕೆ ಹೇಳ್ತಾರೆ ಅಂದ್ರೆ ಬ್ರಹ್ಮ ಅಂದ್ರೆ ಜೀವಗಳಲ್ಲೇ ದೊಡ್ಡ ಜೀವ ಅಂತ. ಬ್ರಹ್ಮ ಅಂದ್ರೆ ದೊಡ್ಡವನು ಅಂತ ನಿಜವಾಗಿ ಬ್ರಹ್ಮ ಶಬ್ದಕ್ಕೆ ಅಂತ ಬಿಳಿ ಬಂತು. ಬಹಳ ಹಿರಿಯ ಜೀವ ಜೀವೋತ್ತಮ. ಹಾಗಾದ್ರೆ ಪುರುಷ ಜೀವಗಳಲ್ಲಿ ಅವನು ಉತ್ತಮನಾದರೆ ಸ್ತ್ರೀ ಜೀವಗಳಲ್ಲಿ ಉತ್ತಮನೇ. ಅದರಿಂದ ನೀನು ಬ್ರಹ್ಮಾಣಿ ಅಂದ್ರೆ ಬಹಳ ದೊಡ್ಡ ತತ್ವ. ಜೀವಗಳಲ್ಲಿ ಅತ್ಯಂತ ಶ್ರೇಷ್ಠ ಜೀವ ಒಂದು ಸರಸ್ವತಿ, ಒಂದು ಬ್ರಹ್ಮ. ಅದರಿಂದ ಅವನು ಬ್ರಹ್ಮ, ನೀನು ಬ್ರಹ್ಮಾಣಿ, ಬೃಹತ್ತಾದ ತತ್ವ ಅಂತ. ಇಷ್ಟೆಲ್ಲ ಸ್ತೋತ್ರ ಮಾಡಿ ಏನು ಕೇಳುವುದೇ ನಿನ್ನ ನಂಬಿಸಿ ಬೇಡುವೆ. ನಂಬಿಸಿ ನಂಬಿಸುವುದು ಅಂದ್ರೆ ನಂಬಿಸುವುದು, ನಂಬಿಸುವುದು ಅಂದ್ರೆ ಏನು? ಸ್ತೋತ್ರ ಮಾಡುವುದು, ನಮಸ್ಕರಿಸುವುದು, ಎರಡೂ ನಂಬಿಸು. ನಂಬಿಸಿ ಅಂದ್ರೆ ಸ್ತುತಿಸಿ ಮತ್ತು ನಮಸ್ಕರಿಸಿ, ಎರಡು ವಿಧದಿಂದಲೂ ಅಂದ್ರೆ ದೈಹಿಕವಾದ ನಮಸ್ಕಾರ, ವಾಚಿಕವಾದ ನಮಸ್ಕಾರ ಪೂರ್ವಕವಾಗಿ ನಿನ್ನಲ್ಲಿ ಬೇಡಿಕೊಳ್ತಾ ಇದ್ದೇನೆ. ಏನು ಜನನಿ
乗り控えるんです。何乗り控えたって、なるほど、一度ごめんと。みんなが やれるわけねえだ。言うことにすべきだ。あらららだって、ね、やきゃるのに、わくわくわくわくしとくのに。まで今、どうやってらじゃ、そばに出せてるばあばら、までらじょうな、そしゃきや、みれいわらやんと。それで、まあばらだって、ね、なるやきゃるまってね。で、なるら、なるほど、みれい。ಸೃಷ್ಟಿ ಆಯಿತು ಪ್ರತ್ಯುಗ್ರ ರೂಪದಿಂದ ಭಾರತೀಯ ಸೃಷ್ಟಿ ಆಯಿತು